ಮಾಡಿರುವಂತದ್ದು ಮಹಾಭಾರತದ ಎಲ್ಲಾ ವಿಲನ್ ಪಾತ್ರಗಳು ತಮ್ಮ ಹೆಸರು ಹೇಳಿ ಬರೆಸಿದ್ದಾರೆ. ಯಾರು ರಾಜಕೀಯ ವಿಲನ್ ಇದ್ರೆ ಅವರೇ, ಮಹಾಭಾರತ ಅಲ್ಲಪ್ಪ. ರಾಜಕೀಯದ ವಿಲನ್ ಯಾರು ಇದ್ರೆ ಮಿಸ್ಟರ್ ಕುಮಾರಸ್ವಾಮಿ. ಅದರಿಂದ ಅವರು ಒಂದೊಂದು ಹೇಳ್ತಾರೆ, ಈಗ ಕ್ರಿಕೆಟ್ ನೋಡಕ್ ಹೋಗಿದ್ರು ಅಂತ. ಇವರು ಸರ್ಕಾರ ಬಿದ್ದೋಗ್ತಾರೆ, ಅಮೆರಿಕದಲ್ಲಿ ಹೋಗಿ ಕೂತಿದ್ರಲ್ಲ ಒಂದು ವಾರ, ಏನಂತ ಕರಿಬೇಕು ಅದಕ್ಕೆ? ಸರ್ಕಾರ ನಾಳೆ ಬಿದ್ದೋಗ್ತಾ ಇದೆ, ಅಮೆರಿಕದಲ್ಲಿ ಹೋಗಿ ಒಂದು ವಾರ ಕೂತಿದ್ರು. ರೆಡಿ ನಂಬರ್ ಒನ್. ಮತ್ತೆ ಇಡೀ ಒಂದ್ ವರ್ಷ ಎರಡು ತಿಂಗಳು ವಿಂಡ್ಸರ್ ಮ್ಯಾನರ್ನಲ್ಲಿ, ಅದೇ ಎಂತದ್ದು ತಾಜ್ ಎಸ್ಟೇಟ್ ಹೋಟ್ಲಲ್ಲಿ ಅವರ ಕಾಲ ಕಳೀತಾ ಇದ್ರು. ಇದು ನಮ್ಗೆ ಹೇಳ್ಕೊಡ್ಬೇಕು ಇದನ್ನ. ಅಸೆಂಬ್ಲಿನಲ್ಲಿ ಏನೋ ತಂದು ಕೊಟ್ಟಿದ್ದಾರೆ, ಲೋ ಕಾನ್ಫಿಡೆನ್ಸ್ ಮೋಷನ್ ಮಾಡಿದಾಗ ಲೋ ಕಾನ್ಫಿಡೆನ್ಸ್ ಮೋಷನ್ ಉತ್ತರ ಕೊಟ್ಟರಲ್ರಿ. ಸರ್ಕಾರ ಬಿದ್ದೋದ್ಮೇಲೆ ಇವರು ಎಂತದ್ದು ಕಾನ್ಫಿಡೆನ್ಸ್ ಓಟು ತಗೊಳಕ್ಕೆ ಮಾಡಿದ್ರು, ಭಾಷಣ ಮಾಡಿದ್ರು ಕುಮಾರಸ್ವಾಮಿ. ಆಗೇನು ಉತ್ತರ ಕೊಟ್ಟವ್ರೆ? ಈ ಸರ್ಕಾರನ ಬೀಳಿಸಿದವರು ಬಿಜೆಪಿಯವರು. ಇಟ್ ಇಸ್ ಆನ್ ರೆಕಾರ್ಡ್, ಅಸೆಂಬ್ಲಿ ರೆಕಾರ್ಡ್ನಲ್ಲಿ ಇರೋದು. ಬೇಕಾದ್ರೆ ನಾನು ಅದು ಬಿಡುಗಡೆ ಮಾಡ್ತೀನಿ. ಅದಕ್ಕೆ ಹೇಳಿದೆ, ಇವರು ಸರ್ಕಾರ ಬಿದ್ದೋಗ್ತದೆ ಅಂತ ಗೊತ್ತಿದ್ದಾಗ ಅಮೆರಿಕದಲ್ಲಿ ಹೋಗಿ ಕೂತಿದ್ರು, ಹೋಟ್ಲಲ್ಲಿ ಕೂತಿದ್ರು, ಎಂಎಲ್ಎಗಳು ಭೇಟಿ ಮಾಡಲಿಲ್ಲ, ಮಿನಿಸ್ಟರ್ಗಳು ಭೇಟಿ ಮಾಡಲಿಲ್ಲ. ಆಯ್ತಾ? ಆಮೇಲೆ ಉತ್ತರ ಕೊಟ್ಟದೇನು ಅಸೆಂಬ್ಲಿನಲ್ಲಿ? ಮತ್ತೆ ನನಗೆ ಹೇಳಿದ್ರೆ ನೀನು ಕೇಳಪ್ಪ, ನೀನು ಕೇಳಿದ್ಯಾ? ಸತ್ಯ ಕೇಳಿ, ಸುಳ್ಳು ಹೇಳಕ್ಕೆ ಹೇಳಬೇಡಿ. ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಲ್ವಾ? ಯಾವಾಗ ಉತ್ತರ ಕೊಟ್ಟಿರೋದು? ಸರ್ಕಾರ ಬಿದ್ದೋಗ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಈ ನನ್ನ ಸರ್ಕಾರ ಬೀಳಿಸಲಿಕ್ಕೆ ಕಾರಣಕರ್ತರು ಬಿಜೆಪಿಯವರು ಅಂತ ಹೇಳಿದ್ದಾರೆ. ಅದ್ ನಾನು ಹೇಳಿದ್ನಾ? ಯಾರು ಹೇಳಿರೋದು? ಈಗ ಬೇರೆ ತರ ಹೇಳಿದ್ರೆ ಏನಂತ ನಮ್ಗೆ ಏನಂತ ಅನ್ಬೇಕು ಅದಕ್ಕೆ ಹೇಳಪ್ಪ. ಇದು ಅಸೆಂಬ್ಲಿನ ತಪ್ಪದಾರಿಗೆ ಎಳೆದಿದ್ದಾರೆ ಅಂತ ಆಯ್ತದಲ್ವಾ? ಅಸೆಂಬ್ಲಿನಲ್ಲಿ ಅದು ಅಧಿಕೃತ ರೆಕಾರ್ಡ್. ಯಾವಾಗಲೂ ಕೂಡ ರಾಜಕೀಯವಾಗಿ ಹತಾಶರಾಗುವುದವರು ಬಾಯಿ ಬಂದ ಮಾತಾಡೋದು ಅಷ್ಟೇ. ರಾಜಕೀಯವಾಗಿ ಹತಾಶರಾಗ್ಬಿಟ್ಟಿದೆ ಕುಮಾರಸ್ವಾಮಿ, ಅದಕ್ಕೆ ಬಾಯಿ ಬಂದ ಮಾತಾಡ್ತಾರೆ. ಬಿಜೆಪಿಯವರು ಹತಾಶರಾಗಿದ್ದಾರೆ, ಅವ್ರಿಗಿಂತ ಜಾಸ್ತಿ ಹತಾಶರಾಗಿರೋರು ಕುಮಾರಸ್ವಾಮಿ. ಅವ್ರಿಗೇನಾಗಿದೆ, ಬಿಜೆಪಿ ಜೊತೆ ಸೇರದೆ ಹೋಗಿದ್ರೆ ಒಂದು ಸೀಟು ಗೆಲ್ತಿರ್ಲಿಲ್ಲ. ಅವ್ರಿಗದಕ್ಕೋಸ್ಕರವಾಗಿ ಬಿಜೆಪಿ ಜೊತೆ ಇವ್ರೇನಾಗಿದೆ, ಎಳವರು ಕುರುಡ್ರು ಎಳವರು ಇರ್ತಾರಲ್ಲ, ಹಂಗಾಗ್ಬಿಟ್ಟದೆ ಇವರು ಇಬ್ರು ಕತೆ. ಇವ್ರ ಮೇಲೆ ಅವ್ರು ಡಿಪೆಂಡ್ ಆಗಿದ್ದಾರೆ, ಇವ್ರ ಮೇಲೆ ಅವ್ರು ಡಿಪೆಂಡ್ ಆಗಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.